ಪಾಠ ಆರು ಮೆರವಣಿಗೆ ನೂರಾರು ಕೈಗಳು ಸೇರಿದರೆ ಒಂದು ಮಹತ್ಕಾರ್ಯ ಸಾಧ್ಯವಾಗುತ್ತದೆ ಸಾರ್ವಜನಿಕ ಕಾರ್ಯಗಳಲ್ಲಿ ಎಲ್ಲರೊಟ್ಟಿಗೆ ಬೆರೆತಾಗ ನಾವು ಸಮಾಜ ಜೀವಿ ಎನಿಸಿಕೊಳ್ಳುತ್ತೇವೆ ಜವಾಬ್ದಾರಿ ಹೊರಲು ಸದಾ ಸಿದ್ಧರಾಗಿರಬೇಕು ಹೊತ್ತ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿರ್ವಹಿಸಬೇಕು ಆಗ ಆ ಕಾರ್ಯ ಯಶಸ್ವಿಯಾಗುತ್ತದೆ ಉತ್ತಮ ಕಾರ್ಯಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಆ ಮೂಲಕ ಅಳಿಲು ಸೇವೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಸಾಧ್ಯವಾಗುತ್ತದೆ ಅದೊಂದು ಭಾನುವಾರ ಶಾಲೆಯ ಬಾಗಿಲು ತೆರೆದಿತ್ತು ವಿದ್ಯಾರ್ಥಿಗಳು ಶಿಕ್ಷಕರು ಯುವಕ ಯುವತಿಯರು ಊರಿನ ಹಿರಿಯರು ಸೇರಿದರು ಬರುವುದು ತಡವಾಯಿತಲ್ಲ ಎಂದು ಹಂಪಣ್ಣನು ಓಡಿ ಬಂದನು ಎಲ್ಲರೂ ಶಾಲೆಯ ಅಂಗಳದ ಮರದ ಕೆಳಗೆ ಸೇರಿದರು ಸಭೆ ಪ್ರಾರಂಭವಾಯಿತು ಶಿಕ್ಷಕರು ಎಲ್ಲರನ್ನೂ ಸ್ವಾಗತಿಸಿದರು ಶಿಕ್ಷಕಿಯರು ಸಭೆ ಕರೆದ ಉದ್ದೇಶವನ್ನು ತಿಳಿಸಿದರು ಎಲ್ಲರೂ ಸಲಹೆ ಸೂಚನೆಗಳನ್ನು ನೀಡಿ ಸಹಕರಿಸಬೇಕು ಎಂದು ಕೋರಿದರು ಮತ್ತೊಬ್ಬ ಶಿಕ್ಷಕರು ಆಗಬೇಕಾದ ಸಿದ್ಧತೆಗಳ ಪಟ್ಟಿಯನ್ನು ಓದಿದರು ಇದರಂತೆ ಎಲ್ಲವೂ ಆಗಬೇಕಾಗಿದೆ ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಹಂಪಣ್ಣ ಆಯ್ತು ಸಾರ್ ಎಂದು ಕೂಗಿದನು ಶಿಕ್ಷಕರು ತಯಾರಿಸಿದ ಯೋಜನೆ ಅವರ ಕಾಳಜಿ ಎಲ್ಲರಿಗೂ ಮೆಚ್ಚುಗೆಯಾಯಿತು ಎಲ್ಲರೂ ಉತ್ಸುಕರಾದರು ತಾವು ಯಾವ ಕೆಲಸ ಮಾಡುವುದು ಎಂದು ಯೋಚಿಸಿದರು ಸಂಗಡಿಗರೊಂದಿಗೆ ಮಾತನಾಡಿಕೊಳ್ಳಲು ಶುರು ಮಾಡಿದರು ಸ್ವಲ್ಪ ಸಮಯದ ಅನಂತರ ಮಾತುಗಳು ಕಡಿಮೆಯಾದವು ಆಗ ಊರಿನ ಹಿರಿಯರೊಬ್ಬರು ಯಾರು ಯಾರು ಯಾವ ಯಾವ ಸಿದ್ಧತೆಗಳನ್ನು ನಿರ್ವಹಿಸುತ್ತೀರಿ ಹೇಳಿರಿ ಎಂದರು ಕ್ರೀಡಾ ಮಂತ್ರಿ ಹಬೀಬ್ ವಾದ್ಯದ ಜವಾಬ್ದಾರಿಯನ್ನು ವಾದ್ಯದ ಜವಾಬ್ದಾರಿಯನ್ನು ನಮ್ಮ ತರಗತಿಯವರು ನಿರ್ವಹಿಸುತ್ತಾರೆ ಎಂದನು ಶಿಕ್ಷಣ ಮಂತ್ರಿ ಡೀನಾ ನಮ್ಮ ತರಗತಿಯವರು ಘೋಷಣಾ ಫಲಕಗಳನ್ನು ಸಿದ್ಧಪಡಿಸುತ್ತೇವೆ ಎಂದಳು ದೊಡ್ಡೇಶನು ಕವಿಗಳ ಚಿತ್ರ ನಮ್ಮ ತರಗತಿಯವರದು ಎಂದನು ಹಾಡು ಮತ್ತು ನೃತ್ಯಕ್ಕೆ ಸಾಂಸ್ಕೃತಿಕ ಸಂಘದವರು ತಯಾರಾಗುತ್ತಾರೆ ಎಂದಳು ಮಯೂರಿ ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ ಎಂದನು ಪಿಂಟೋ ಆರತಿಯನ್ನು ನಾವು ಹಿಡಿಯುತ್ತೇವೆ ಎಂದಳು ಉನ್ನತಿ ಪೂರ್ಣ ಕುಂಭ ನಾವು ಹರುತ್ತೇವೆ ಎಂದಳು ಡಾಲಿ ಮಂಟಪದ ಅಲಂಕಾರ ನಮಗಿರಲಿ ಎಂದರು ಯುವಕರು ಯುವಕ ಸಂಘದವರು ಕೋಲಾಟ ಮತ್ತು ಡೊಳ್ಳು ಕುಣಿತ ನಾವು ಮಾಡುತ್ತೇವೆ ಎಂದರು ಯುವತಿ ಮಂಡಳಿಯವರು ಎಲ್ಲೆಡೆ ತೋರಣ ಹಾಕಿಸುವ ಮತ್ತು ಎಲ್ಲರಿಗೂ ಉಪಹಾರ ಕೊಡಿಸುವ ಜವಾಬ್ದಾರಿಯನ್ನು ಊರಿನ ಹಿರಿಯರು ವಹಿಸಿಕೊಂಡರು ಶಿಕ್ಷಕರು ಯೋಜನೆಯ ಪಟ್ಟಿಯಲ್ಲಿ ಜವಾಬ್ದಾರಿ ಹೊತ್ತುಕೊಂಡವರ ಹೆಸರುಗಳನ್ನು ಬರೆದುಕೊಂಡರು ನಾನೇನು ಮಾಡಲಿ ಸಾರ್ ಎಂದು ಎದ್ದು ನಿಂತ ಹಂಪಣ್ಣ ಕೇಳಿದ ಏಯ್ ನೀ ನಮ್ಮ ತಂಡದಲ್ಲಿ ಇದ್ದೀಯಾ ಬ್ಯಾಂಡ್ ಬಾರಿಸೋಕೆ ಎಂದನು ಹಬೀಬ್ ಹಂಪಣ್ಣನಿಗೆ ಖುಷಿಯಾಯಿತು ಯೋಜನೆಯಂತೆ ಎಲ್ಲ ಕಾರ್ಯಗಳು ಹಂಚಿಕೆಯಾಗಿದ್ದವು ಶಿಕ್ಷಕರು ಸಂತಸಗೊಂಡರು ಪ್ರತಿಯೊಂದು ತಂಡದ ಬಳಿಗೆ ತೆರಳಿ ಸೂಚನೆಗಳನ್ನು ನೀಡಲು ಪ್ರಾರಂಭಿಸಿದರು ಮೊದಲ ತಂಡ ವಾದ್ಯದವರದ್ದು ಹಬೀಬ್ ನಿಮ್ಮ ತಂಡದಲ್ಲಿ ಹತ್ತು ಜನರಿರಲಿ ಬೇಸ್ ಡ್ರಮ್ ಮತ್ತು ಸೈಡ್ ಡ್ರಮ್ ಬಾರಿಸಲು ಒಬ್ಬೊಬ್ಬರಿರಲಿ ತುತ್ತೂರಿ ತಾಳ ಇತ್ಯಾದಿಗಳಿಗೆ ಇಬ್ಬಿಬ್ಬಿರಲಿ ಎಲ್ಲರೂ ಒಂದೇ ರೀತಿಯ ವಸ್ತ್ರ ಧರಿಸಬೇಕು ತುತ್ತೂರಿಯವರು ಮುಂದೆ ಇದ್ದು ಒಂದೊಂದೇ ಹೆಜ್ಜೆ ಹಾಕಬೇಕು ಒಂದೇ ವೇಗದಲ್ಲಿ ಸಾಗಬೇಕು ಊರಿನ ಕೆಲವು ಸ್ಥಳಗಳಲ್ಲಿ ನೃತ್ಯ ತಂಡದವರು ನೃತ್ಯ ಮಾಡುವಾಗ ವಾದ್ಯ ನುಡಿಸುವುದನ್ನು ನಿಲ್ಲಿಸಬೇಕು ಎಂದರು ಶಿಕ್ಷಕರು ಹಬೀಬ್ ಹಾಗೆಯೇ ಆಗಲಿ ಸಾರ್ ಎಂದನು ಹಂಪಣ್ಣ ನಾನು ಸೈಡ್ ಡ್ರಮ್ ಎಂದನು ಅದಕ್ಕೆ ಶಿಕ್ಷಕರು ಆಯಿತು ಅದು ಹರಿದು ಹೋಗದಂತೆ ಬಾರಿಸು ಎಂದರು ಎಲ್ಲರೂ ನಕ್ಕರು ಈಗ ಎರಡನೆಯ ಸಿದ್ಧತೆ ಘೋಷಣಾ ಫಲಕಗಳು ಹಾ ಡೀನಾ ನಿಮ್ಮ ತರಗತಿಯವರಲ್ಲವೇ ಎಂಟರಿಂದ ಹನ್ನೆರಡು ಜನರಿರಲಿ ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಫಲಕವಿರಲಿ ಎರಡು ಅಡಿ ಉದ್ದ ಒಂದು ಅಡಿ ಅಗಲ ಇರಲಿ ಫಲಕಗಳನ್ನು ಗಟ್ಟಿಯಾದ ರಟ್ಟಿನಿಂದ ತಯಾರಿಸಿರಿ ಕೋಲಿಗೆ ಭದ್ರವಾಗಿ ಕಟ್ಟಿರಬೇಕು ಫಲಕಗಳು ಸಿದ್ಧವಾದ ಮೇಲೆ ಏನು ಬರೆಯಬೇಕೆಂದು ಹೇಳುತ್ತೇವೆ ನೀವು ವಾದ್ಯದವರ ಹಿಂದೆ ಹಿಂದೆಯೇ ಹೆಜ್ಜೆ ಹಾಕಬೇಕು ಎಲ್ಲರೂ ಒಂದೇ ರೀತಿಯ ಉಡುಪು ಧರಿಸಿರಿ ಹಾಗೆಯೇ ಅಲಂಕಾರವೂ ಕೂಡ ಇರಲಿ ಆಗಬಹುದೇ ಎಂದರು ಶಿಕ್ಷಕರು ಡಾಲಿ ಆಗಲಿ ಸರ್ ಎಂದಳು ಸಾರ್ ಅವರು ಹಾಕೋ ಡ್ರೆಸ್ಸೇ ನಾವು ಹಾಕಬೇಕಾ ಸಾರ್ ಎಂದನು ಹಂಪಣ್ಣ ಅಲ್ಲ ಕಣೋ ಬಡಿಯೋರಿಗೆ ಬೇರೆ ಎಂದಳು ಸುಲೋಚನಾ ಶಿಕ್ಷಕರು ಮುಗುಳ್ನಗುತ್ತಾ ಬೇರೆ ಬೇರೆ ಇರಲಿ ಎಂದರು ಹೀಗೆಯೇ ಶಿಕ್ಷಕರು ಆಯಾ ಸಿದ್ಧತೆಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನಗಳನ್ನು ನೀಡಿದರು ಅನಂತರ ಚರ್ಚೆಗೆ ಅವಕಾಶ ಕೊಟ್ಟರು ಎಲ್ಲರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿದರು ಕೆಲವರಿಗೆ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು ಹಂಪಣ್ಣ ಎಲ್ಲ ವಿಚಾರಗಳಲ್ಲೂ ಮೂಗು ತೋರಿಸುವುದು ಮರೆಯಲಿಲ್ಲ ಶಿಕ್ಷಕಿಯರು ಎಲ್ಲರಿಗೂ ವಂದನೆ ಸಲ್ಲಿಸಿದರು ಎರಡು ಭಾನುವಾರಗಳಲ್ಲಿ ಇಲ್ಲಿಯೇ ಅಭ್ಯಾಸ ನಡೆಸೋಣ ಎಂದರು ಆಗಲೇ ಎಲ್ಲರೂ ತಮ್ಮ ತಮ್ಮ ಸಿದ್ಧತೆಗಳ ಕುರಿತು ಉತ್ಸಾಹದಲ್ಲಿದ್ದರು ಯೋಜನೆಯಂತೆ ಎಲ್ಲವೂ ನಡೆಯಿತು ನವೆಂಬರ್ ಒಂದು ಬಂದೇ ಬಿಟ್ಟಿತ್ತು ಶಿಕ್ಷಕರ ಸೂಚನೆಯಂತೆ ಎಲ್ಲಾ ತಂಡದವರು ಮೆರವಣಿಗೆಗೆ ಸಿದ್ಧವಾಗಿ ಬಂದರು ಆದರೆ ಭುವನೇಶ್ವರಿಯಲ್ಲಿ ಕರ್ನಾಟಕ ಮಾತೆ ಭುವನೇಶ್ವರಿಯಲ್ಲಿ ಎಲ್ಲರೂ ಪರಸ್ಪರ ಮಾತನಾಡಿಕೊಂಡರು ನೋಡು ನೋಡುತ್ತಿದ್ದಂತೆಯೇ ಮುಚ್ಚಿದ್ದ ಅಧ್ಯಾಪಕರ ಕೊಠಡಿಯ ಬಾಗಿಲು ತೆರೆಯಿತು ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರ ಮೆಚ್ಚಿನ ಹಸಿನ ಕರ್ನಾಟಕ ಮಾತೆ ಭುವನೇಶ್ವರಿಯಾಗಿ ಕೊಠಡಿಯಿಂದ ಹೊರಬಂದು ರಥವೇರಿ ನಿಂತಳು ಮೆರವಣಿಗೆ ಹೊರಟಿತು ಎಲ್ಲರೂ ಕರ್ನಾಟಕ ಮಾತೆ ಭುವನೇಶ್ವರಿಗೆ ಜಯವಾಗಲಿ ಎಂದರು ಎಂಥ ಅಪೂರ್ವ ದೃಶ್ಯ ನೋಡಲು ಎರಡು ಕಣ್ಣುಗಳು ಸಾಲವು ಯಾವ ದಸರೆಗೂ ಕಡಿಮೆ ಇಲ್ಲ ಎಂದು ಜನರು ಮಾತನಾಡುತ್ತಿದ್ದರು ಕೆಲವರಿಗೆ ಮಾತೆ ಹೊರಡಲಿಲ್ಲ ಇನ್ನು ಕೆಲವರು ಅಬ್ಬಬ್ಬಾ ಎಂದು ಬೆರಗಾದರು ಹಂಪಣ್ಣನಿಗೆ ಎಲ್ಲರೂ ತನ್ನನ್ನು ನೋಡಬೇಕೆಂಬ ಆಸೆ ವಿವಿಧ ಭಂಗಿಯಲ್ಲಿ ಬ್ಯಾಂಡ್ ಬಾರಿಸಿದ ಬೀಗುತ್ತ ಹೆಜ್ಜೆ ಹಾಕಿದ ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ಸಾಗಿದೆ ತಾಯಿ ಭುವನೇಶ್ವರಿಯ ಭವ್ಯತೆಗೆ ಜನರೆಲ್ಲ ಕೈ ಮುಗಿಯುತ್ತಿದ್ದಾರೆ ಮನಸಾರಿ ನಮಿಸುತ್ತಿದ್ದಾರೆ ತಾಯಿ ನಗುತ್ತ ಎಲ್ಲರನ್ನು ಹರಿಸುತ್ತಿದ್ದಾಳೆ ಮೆರವಣಿಗೆ ಸಾಗಿದೆ ಸಾಗಿದೆ ಸಾಗುತ್ತಲೇ ಇದೆ ಪದಗಳ ಅರ್ಥ ತಡ ನಿಧಾನ ಅಥವಾ ವಿಳಂಬ ಸಲಹೆ ಅಭಿಪ್ರಾಯ ಅಥವಾ ಆಲೋಚನೆ ಸೂಚನೆ ತಿಳಿಸುವಿಕೆ ಅಥವಾ ಸೂಚಿಸುವಿಕೆ ಕೋರು ಕೇಳಿಕೊಳ್ಳು ಅಥವಾ ಬೇಡು ಸಿದ್ಧತೆ ತಯಾರು ಅಥವಾ ಸಜ್ಜು ಪಟ್ಟಿ ಯಾದಿ ವಿವರಣೆಯ ಬರೆಹಾ నిర్వహిసు నిభాయిసు అథవా పూరయిసు అలంకార సింగార అథవా స్వగసు హంచికే హంచువికే పాలుమాడువికే బడి బారిసు పెట్టుహాకు హెజ్జెహాకు చెలిసు అథవా నడే అనిసికే అభిప్రాయ ಅಥವಾ ಅಭಿಮತ ಭಂಗಿ ಹಾವಭಾವ ಅಥವಾ ವಿನ್ಯಾಸ ಬೀಗು ಉಬ್ಬು ಅಥವಾ ಹೆಮ್ಮೆತಾಳು ಭವ್ಯ ವಿಜೃಂಭಣೆ ಅಥವಾ ವೈಭವ